Hi friends, welcome back to our channel. Friends, every Sunday su nan log upload martini anta helidde alva adu ee logu kuda Sunday logu. So thumbnail alle nodirthira alva, so Sunday logu anta ade idu. Friends nodi nan morning eddi takshna so ella neat agi hanvi ella kitta kirtade alva ella ettit bitu ನೋಡಿ ನೀಟಾಗಿದ್ದು ಆದಿ ಊರಿಗೆ ಹೋಗಿದ್ರು ಅಲ್ವಾ ಎಲ್ಲ ತಂದಿದ್ರು ವೆಜಿಟೇಬಲ್ಸು ಮತ್ತು ಎಳ್ಳೀರು ಪಪ್ಪಾಯ ಮತ್ತು ಸ್ಟೋರ್ ರೈಸು ರೇಷನ್ ರೈಸ್ ಬರುತ್ತೆ ಅಲ್ವಾ ದೋಸೆಗೆ ಖಾಲಿಯಾಗಿತ್ತು ಅದಕ್ಕೆ ಒಂದು ಸ್ವಲ್ಪ ತಂದಿದ್ರು ಅದಕ್ಕೋಸ್ಕರ ಅದೆಲ್ಲ ನೀಟಾಗಿ ಜೋಡಿಸಿಟ್ಬಿಟ್ಟು ನಾನು ನೋಡಿ ಆನಿಯನ್ಸು ಆ್ಯಕ್ಚುಲಿ ನಮ್ಮ ತಾತವ್ರು ಹಾಕಿದ್ದಾರೆ ಆನಿಯನ್ಸು ಸೊ ಅದನ್ನು ಒಂದು ಸ್ವಲ್ಪ ಕಿತ್ತಿದ್ರು ಅಂತೆ ಬಟ್ ಆ ಥರ ಎಲ್ಲ ಹೇಳದೆ ಕೇಳದೆ ತರೋದು ಕರೆಕ್ಟ್ ಅಲ್ವಾ ಅಲ್ಲ ಅಲ್ವಾ ಅದಕ್ಕೋಸ್ಕರ ಒಂದು ಸ್ವಲ್ಪ ನೋಡೋದಕ್ಕೆ ಅಂತೇಳ್ಬಿಟ್ಟು ದಪ್ಪ ದಪ್ಪ ಇರೋದು ಸುಮ್ಮನೆ ತಂದಿದ್ರಂತೆ ಮನೆಗೆ ಅದನ್ನೇ ನನಗೂ ಕೂಡ ತಂದಿದ್ರು ಎಷ್ಟು ದಪ್ಪ ಇತ್ತು ಗೊತ್ತಾ ಫ್ರೆಂಡ್ಸ್ ಅದು ಒಂದೊಂದು 1/2 kg ತನ್ಸುತ್ತೆ ನನಗನ್ಸಿ ಸೊ ಎಲ್ಲ ಜೋಡಿಸಿದ್ದಾದ ನಂತರ ಆದಿ ಮತ್ತು ಹನ್ವಿ ಇಬ್ಬರು ಮಲಗಿದ್ರು ಇನ್ನು ಅದಕ್ಕೋಸ್ಕರ ನಾನು ಆರ್ಡ್ರ್ ಹಾಕ್ತಾ ಇದ್ದೀನಿ ನೋಡಿ ಅವರು ಆರ ಎದ್ದೊಳೋದಕ್ಕೂ ಮುಂಚೆ ಫ್ರೆಂಡ್ಸ್ ನಾವು ಹನ್ವಿನ ನಾವು ಆರ ಅಂತ ಕೂಡ ಕರಿತೀವಿ ಅಂದರೆ ಆದಿ ಮತ್ತು ನನ್ನ ನೇಮು ಮಿಕ್ಸ್ ಬರೋ ಥರ ಅವಳಿಗೆ ಆ ನೇಮ್ ಇಟ್ಟಿರೋದು ಸೊ ಆರ ಚೆನ್ನಾಗಿದೆಯಾ ಫ್ರೆಂಡ್ಸ್ ಕಾಮೆಂಟ್ ಮಾಡಿ ಆರ ನೇಮ್ ಚೆನ್ನಾಗಿದ್ದರೆ ಫ್ರೆಂಡ್ಸ್ ನೋಡಿ ನಾನು ವಾಟ್ರ್ ನೀಟಾಗಿ ಫಸ್ಟು ಎಲ್ಲ ಗಿಡಗಳಿಗೂ ನೀರು ಹಾಕ್ಬಿಡ್ತೀನಿ ಡೈಲಿ ಮಾರ್ನಿಂಗು ಸ್ವಲ್ಪ ಸ್ವಲ್ಪ ಫ್ರೆಂಡ್ಸ್ ತುಂಬ ನೀರು ಹಾಕಿಬಿಟ್ರೆ ಏನಪ್ಪ ಅಂದರೆ ಕೊಳ್ತೋಗ್ಬಿಡ್ತಿದ್ದಾವೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕ್ತೀನಿ ಸೊ ಸ್ಪ್ರೇ ಟೈಪ್ ಬರುತ್ತೆ ಅಲ್ವಾ ಅದನ್ನು ಮೊದಲು ಇದ್ದಿದ್ದ ಮನೇಲಿ ಇತ್ತು ಅದು ಮನೆ ಖಾಲಿ ಮಾಡಿದಾಗ ಅದನ್ನು ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ವಿ ಅದಕ್ಕೋಸ್ಕರ ಅದಿಲ್ಲ ಹಂಗಾಗಿ ವಾಟ್ರ್ ಈ ಥರ ಹಾಕ್ತಾಯಿತ್ತೆ ನನಗೆ ಫ್ರೆಂಡ್ಸ್ ಮನಿ ಪ್ಲ್ಯಾಂಟು ಆ್ಯಕ್ಚುಲಿ ಇಂಡೋರ್ ಮನೆ ಒಳಗಡೆ ಇಟ್ಟಾಗ ಅಷ್ಟು ಚೆನ್ನಾಗಿ ಬರಲಿಲ್ಲ ಎಲ್ಲ ಒಂಥರ ಒಣಗೋಗ್ಬಿಟ್ಟಿತ್ತು ಕೊಳ್ತಿರೋ ಥರ ಆಗಿಬಿಟ್ಟಿತ್ತು ಮನಿ ಪ್ಲ್ಯಾಂಟು ಅದಕ್ಕೋಸ್ಕರ ಈಗ ಸ್ವಲ್ಪ ಬಿಸಿಲು ತಗಲೋ ಥರ ಅಂತ ಬಾಲ್ಕನಿಲಿ ಇಟ್ಟಿದ್ದೆ ಆವಾಗಿಂದ ಒಂದು ಸ್ವಲ್ಪ ಚೆನ್ನಾಗಿ ಬೆಳೆದಿದೆ ಮನಿ ಪ್ಲಾಂಟು ಸೊ ಉಳಿದಿರೋ ಗಿಡಕ್ಕೂ ಕೂಡ ಎಲ್ಲವಕ್ಕೂ ನೀರು ಹಾಕ್ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಬಟ್ ಇನ್ನೊಂದು ಏನಪ್ಪಾ ಅಂದರೆ ಖಾಲಿ ಪ್ಲ್ಯಾಂಟ್ಸ್ ಖಾಲಿ ಪಾಟ್ಸಿಗೆ ಯಾವಾಗ ಪ್ಲ್ಯಾಂಟ್ಸ್ ಇಡಬೇಕು ಗೊತ್ತಾಗ್ತಾ ಇಲ್ಲ ನೋಡಿ ಇನ್ನು ಉಳಿದಿರೋ ರೂಮಲ್ಲಿ ಆದಿ ಮತ್ತು ಆರ ಇಬ್ಬರು ಮಲಗಿದ್ದಾರೆ ನೋಡಿ ಇನ್ನು ನಾನು ಒಳಗಡೆ ರೂಮಲ್ಲಿ ಇರ್ತಕ್ಕಂಥ ಗಿಡಗಳಿಗೂ ಕೂಡ ಎಲ್ಲ ಗಿಡಗಳಿಗೂ ನೀರು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆಯೇ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರೋ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎವ್ರಿ ಸಂಡೇಸು ಲಾಗ್ಸ್ ಬರುತ್ತೆ ನನ್ನ ಲಾಗ್ಸ್ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಯಾಕಂದರೆ ನನಗೂ ಸಪೋರ್ಟ್ ಮಾಡೋರು ಇದ್ದಾರೆ ಮತ್ತು ನನ್ನ ಲಾಗ್ಸ್ನ ಲೈಕ್ ಮಾಡೋರು ಕೂಡ ಇದ್ದಾರೆ ಅಂತ ಗೊತ್ತಾಗುತ್ತೆ ಹಾಗೆಯೇ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಗಿಡಕ್ಕೆಲ್ಲ ನೀರು ಹಾಕಿದ ನಂತರ ಆ್ಯಕ್ಚುಲಿ ಮಾರ್ನಿಂಗ್ ಟಿಫನ್ನಿಗೆ ಅವರೇ ಬತ್ ಮಾಡೋಣ ಅಂತೇಳ್ಬಿಟ್ಟು ನಾನು ಫ್ರಿಜ್ಜಿಂದ ಎಲ್ಲ ತೆಗ್ದಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಅವರೇ ಬಾತಿಗೆ ತುಂಬ ಟೊಮೊಟೊ ಹಾಕ್ತೀನಿ ಆ ಥರ ಹಾಕಿದ್ರೇ ನನಗೆ ಇಷ್ಟ ಅದು ಕೂಡ ತುಂಬ ಇಷ್ಟವಾಗಿ ತಿಂತಾರೆ ಮತ್ತು ನೋಡಿ ಡೈಲಿ ವಾಟ್ರ್ ಯೂಸ್ ಮಾಡ್ತೀವಿ ಅಲ್ವಾ ಹನ್ವಿಗೆ ಆ ಬಾಟಲಲ್ಲಿ ಹಾಕಿಡ್ತೀನಿ ನಾನು ಹಾಟ್ ವಾಟ್ರು ಅದನ್ನು ನೀಟಾಗಿ ತೊಳೆದು ವಾಶ್ ಮಾಡಿ ಇಡ್ತಾ ಇದ್ದೀನಿ ಮತ್ತು ಹಾಲು ಕುಡ್ದಿರ್ತಾಳೆ ಅಲ್ವಾ ಹನ್ವಿ ಮಾರ್ನಿಂಗ್ ಒಂದು 4:30 5 o'clock ಹಂಗೆ ನೈಟಲ್ಲಿ ಎದ್ದೇಳ್ತಾಳೆ ಫ್ರೆಂಡ್ಸ್ ನೈಟ್ ಟೈಮ್ ನೀಟಾಗಿ ಊಟ ಮಾಡಲಿಲ್ಲ ಅಂದರೆ ಎದ್ದೇಳ್ತಾಳೆ ಇಲ್ಲಾಂದರೆ ಎದ್ದೊಳೋದಿಲ್ಲ ಮಾರ್ನಿಂಗೇ ಎದ್ಬಿಡ್ತಾಳೆ ಒಂದೇ ಸರಿ 7 o'clock ಹಂಗೆ ಅವಳು ಹಾಲು ಕುಡಿದಿದ್ದು ಆ ಗ್ಲಾಸು ಎಲ್ಲ ಕೂಡ ನೀಟಾಗಿ ತೊಳೆದಿಟ್ಬಿಟ್ಟು ನಾನು ಇದು ಅವರೇ ಬಾತ್ ಮಾಡೋಣ ಅಂತೇಳ್ಬಿಟ್ಟು ಟೊಮೊಟೊ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಟೊಮೊಟೊನ ಅವರೇ ಬಾತಿಗೆ ಜಾಸ್ತಿ ಹಾಕಿದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ನೀವು ಕೂಡ ಅಷ್ಟೇ ಬೇರೆ ಏನು ವೆಜಿಟೇಬಲ್ಸ್ ಹಾಕಬೇಡಿ ಫ್ರೆಂಡ್ಸ್ ಟೊಮೊಟೊನ ಉದ್ದ ಕಟ್ ಮಾಡಬೇಕು ಅವರೇ ಬತ್ತಿಗೆ ಹಂಗಾದರೆ ಮಾತ್ರ ಟೇಸ್ಟು ಚೆನ್ನಾಗಿರುತ್ತೆ ಅವರೇಕಾಳು ಕೂಡ ಅಷ್ಟೇ ತುಂಬ ಜಾಸ್ತಿ ಹಾಕಬೇಕು ಇಲ್ಲಾಂದರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಹಂಗಾಗಿ ನೋಡಿ ನಾನು ಟೊಮೊಟೊನ ಯಾವ ಥರ ಕಟ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಟೊಮೊಟೊನ ಉದ್ದವಾಗಿ ಕಟ್ ಮಾಡ್ಕೊಬೇಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬಾರ್ದು ಆ ಥರ ಕಟ್ ಮಾಡಿದರೆ ಟೇಸ್ಟು ಚೆನ್ನಾಗಿ ಬರೋದಿಲ್ಲ ನಾನು ಏನು ಮಾಡ್ತೀನಪ್ಪ ಅಂದರೆ ಟೇಸ್ಟಿಗೋಸ್ಕರ ಒಂದೆರಡು ಟೊಮೊಟೊನ ನೋಡಿ ಫಸ್ಟು ಉದ್ದ ಕಟ್ ಮಾಡಿಬಿಟ್ಟು ಈ ಥರ ಉದ್ದ ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಒಂದರಿಂದ ಒಂದು ಅರ್ಧ ಟೊಮೊಟೊ ಅಷ್ಟು ಹಾಕ್ತೀನಿ ಅಷ್ಟೇ ಅದಾದ ನಂತರ ಉಳಿದಿರೋದೆಲ್ಲನೂ ಕೂಡ ಈ ಥರ ಉದ್ದವಾಗೇ ಕಟ್ ಮಾಡ್ತೀನಿ ನಾನು
ನೋಡಿದ್ರಿ ಅಲ್ಲ ಫ್ರೆಂಡ್ಸ್, ಟೊಮೊಟೊ ಎಲ್ಲ ನೀಟಾಗಿ ಕಟ್ ಮಾಡಿದ್ದಾಯಿತು. ಈಗ ಆನಿಯನ್ನು ನೋಡಿ ಎಷ್ಟು ದಪ್ಪ ಆಯಿತು ಆನಿಯನ್ನು. ಆ್ಯಕ್ಚುಲಿ ನಾನು ತಂದಿದ್ದು ಟಿಫನ್ನಿಗೆ ಅಂತೇಳಿಬಿಟ್ಟು, ಮೊಸರು ಬಜ್ಜಿಗೆ ಮತ್ತು ಟಿಫನ್ನಿಗೆ ಇದು ಒಗ್ಗರಣೆಗೆ ಹಾಕೋದಿಕ್ಕೆ ಅಂತೇಳಿಬಿಟ್ಟು ಇನ್ನು ಮೀಡಿಯಮ್ ಸೈಜಿಂದು ಚಿಕ್ಕದೇ ತಂದಿದ್ದೀನಿ ಈ ಆನಿಯನ್ನು. ಆ್ಯಕ್ಚುಲಿ ನೋಡಿ ನನ್ನ ಕೈಯಲ್ಲೇ ಎಷ್ಟು ದಪ್ಪ ಕಾಣಿಸ್ತಾ ಇದೆ, ತುಂಬ ಸೈಜ್ ಬಂದಿದೆ ಅಂತೆ ಫ್ರೆಂಡ್ಸ್ ಆನಿಯನ್ಸು. ನಮ್ಮ ತಾತವ್ರು ಹಾಕಿದ್ದಾರೆ ಅಲ್ವಾ, ನೋಡಿ ಅನ್ವಿ ಕೂಡ ಎದ್ದು ಬಂದುಬಿಟ್ಲು ಆಗಲೇ. ನೋಡಿ ಆನಿಯನ್ನು ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೀನಿ. ಎಳ್ಳೀರು ಆ್ಯಕ್ಚುಲಿ ಎಳ್ಳೀರು ತಂದಿದ್ರು ಅದೇ ಊರಿಂದ ನಮ್ಮ ತೋಟದಿಂದ. ಎಳ್ಳೀರು ಕೊಟ್ಟರೆ ಅವಳು ಕುಡಿಲಿಲ್ಲ ಮಾರ್ನಿಂಗ್ ಮಾರ್ನಿಂಗೆ, ಅದು ವೈಕ್ ಅಂತ ಅಂದ್ಬಿಡ್ತಾಳೆ, ಅವಳಿಗೆ ಡಿಫ್ರೆಂಟಾಗಿ ಕಾಣಿಸ್ಬಾರ್ದು ಕಲರೆಲ್ಲ. ಸ್ವಲ್ಪ ಹಾಲು ಮಿಕ್ಸ್ ಮಾಡಿಕೊಟ್ರು ಕುಡಿಲಿಲ್ಲ. ಮತ್ತು ನೋಡಿ ಆದಿ ಕೂಡ ಎದ್ದರು, ಅವರಿಗೂ ಕೂಡ ನಾನು ಕಾಫಿ ಮಾಡಿ ಕೊಟ್ಟೆ. ಅವ್ರು ಎದ್ದಳೋದಕ್ಕೂ ಮುಂಚೆನೇ ಬೇಗ ಬೇಗ ನಾನು ದೀಪ ಹಚ್ಚಿಬಿಟ್ಟೆ ಡೈಲಿ ರೊಟೀನು. ಎಳ್ಳೀರು ಕಟ್ ಮಾಡಿದ್ವಿ ಅಲ್ವಾ, ಅವು ಕೂಡ ಅಲ್ಲೇ ಇದೆ ನೋಡಿ ಎಲ್ಲ, ಇನ್ನೂ ಒಂದೆರಡು ಆಮೇಲೆ ಕಟ್ ಮಾಡಿದ್ರೆ ಆಯಿತು ಅಂತೇಳಿಬಿಟ್ಟು ಸುಮ್ಮನೆ ಆದ್ವಿ. ಈಗ ಮತ್ತೆ ಅವರೆಕಾಳು ಟೊಮೊಟೊ ಎಲ್ಲ ಕಟ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಾಡೋಣ ಅಂತ ನೋಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನಾವು ಆಯಿಲ್ ಬಂದುಬಿಟ್ಟು ಫ್ರೀಡಮ್ ಆಯಿಲ್ ಯೂಸ್ ಮಾಡೋದು. ಅದು ಬಂದುಬಿಟ್ಟು ಈಗ 2 ಲೀಟರ್ಸ್ ಕ್ಯಾನ್ ಬಂದಿದೆ. ಇದು ಬಂದುಬಿಟ್ಟು ಡಿಮಾರ್ಟಲ್ಲಿ ಸಿಗುತ್ತೆ, ಔಟ್ಸೈಡ್ ಸಿಗುತ್ತಾ ಇಲ್ಲ ನನಗೆ ಗೊತ್ತಿಲ್ಲ. 2 ಲೀಟರ್ಸ್ ಕ್ಯಾನು 199 ಏನೋ ಆಗುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕ್ವಾಂಟಿಟಿ ಅಂದರೆ 2 ಲೀಟರ್ಸು, ಲೀಟರ್ದು ಕೂಡ ಅಷ್ಟೇ ಬರುತ್ತೆ ಅಲ್ವಾ. ನನಗೆ ಇದು ವರ್ತಿ ಅನ್ನಿಸ್ತು ಬಾಟಲಲ್ಲಿ, ಅದು ಚೆಲ್ಲೋದು ಕೂಡ ಇಲ್ಲ ನೋಡಿ. ನಾನು ಅವರೇ ಬಾತ್ ರೆಡಿ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಫುಲ್ ವಿಡಿಯೋ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಅವರೇ ಬಾತಿಂದು, ಅದರಲ್ಲಿ ನೋಡಿಬಿಡಿ ಆ ರೆಸಿಪಿ ಬೇಕು ಅನ್ನೋದಾದರೆ. ಫ್ರೆಂಡ್ಸ್ ಈಗ ಟಿಫನ್ ಮಾಡಿದ್ದಾಯಿತು, ಮತ್ತು ಅವಳದೆಲ್ಲ ಡೈಲಿ ರೊಟೀನ್ ಮುಗಿಸ್ಬಿಟ್ಟು ಇರೋ ಕೆಲಸ ಮಾಡ್ಕೊಂಬಿಟ್ಟು ಈಗ ಮತ್ತೆ ಯಾರೋ ಗೆಸ್ಟ್ ಬರ್ತಾರೆ ಅಂತ ಅಂದರು ಆದಿ ಫ್ರೆಂಡ್ ಅವರು ಅಂತ. ಮತ್ತೆ ನಾವು ಔಟ್ಸೈಡ್ ಹೋಗ್ತಾ ಇದ್ದೀವಿ ನೋಡಿ, ಏನಾದರೂ ನಾನ್ ವೆಜ್ ಏನಾದರೂ ತರೋಣ ಅಂತ ಹೇಳಿಬಿಟ್ಟು. ಫ್ರೆಂಡ್ಸ್ ನಾವು ಮ್ಯಾಕ್ಸ್ ಟು ಮ್ಯಾಕ್ಸು ಸಂಡೇಸೇ ನಾನ್ ವೆಜ್ ತಿನ್ನೋದು, ಬಿಟ್ಟರೆ ಆದಿ ಮನೇಲಿ ಇರೋದಿಲ್ಲ ಅಲ್ವಾ. ಅಲ್ಲಿ ತರೋಕೆ ಹೋದಾಗಂತೂ ನೋಡಿ ಫ್ರೆಂಡ್ಸ್, ಇದು ಪ್ರಾನ್ ಅಂತೆ. ಆ್ಯಕ್ಚುಲಿ ಎಷ್ಟು ದಪ್ಪ ಇದೆ ನೋಡಿ, ಇದು ಬಂದುಬಿಟ್ಟು 1500 ಇಂದ 1700 ಅಂತೆ ಒಂದು ಕೆಜಿ. ಅದು ಅದನ್ನ ನೋಡಿದ್ರೇ ಭಯ ಆಗ್ಬಿಡ್ತು ನನಗೆ. ಸೊ ಅವರು ಡಿಫ್ರೆಂಟಾಗಿ ತೋರಿಸಿದ್ರು ಅದನ್ನು, ಎಷ್ಟು ವಿಚಿತ್ರವಾಗಿದೆ ನೋಡಿ. ಸೊ ನಮಗೆ ಏನಪ್ಪ ಅಂದರೆ, ನಮ್ಮ ಚಿತ್ರದುರ್ಗ ಸೈಡು ಈ ಕಡೆ ಸೈಡೆಲ್ಲ ಈ ಥರ ನೀರಿಲ್ಲದೆ ಇರೋದರಿಂದ ಈ ಥರದ್ದೆಲ್ಲ ನೋಡಿರೋದು ತುಂಬ ಕಡಿಮೆ. ನಾನಂತೂ ಫಸ್ಟ್ ಟೈಮ್ ನೋಡಿದ್ದು, ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಸೀ ಫುಡ್ ಇತ್ತು ಇಲ್ಲೆಲ್ಲ ನೋಡಿ. ಇದು ಪ್ರಾನು ಮೀಡಿಯಮ್ ಸೈಜಿಂದಂತೆ, ಇದಕ್ಕಿಂತ ಮೊದಲು ತೋರಿಸಿದ್ದು ತುಂಬ ದೊಡ್ಡದಂತೆ. ಇದು ಬಂದುಬಿಟ್ಟು ಆ್ಯಕ್ಚುಲಿ 6 ಮಂತ್ಸ್ ಬೇಬಿ ಅಂತೆ ಫಿಶು ಇದು. ಇದೇನೋ ಹೆಸ್ರು ಹೇಳಿದ್ರು, ಅದು ನನಗೆ ನೆನಪಿಲ್ಲ. ಅದನ್ನು ಆ ಬಾಟಲಲ್ಲಿ ಹಾಕಿ ಬೆಳೆಸ್ತಿದ್ದಾರಂತೆ ಅವರು, ತುಂಬ ದಿನದಿಂದ ಬೆಳೆಸ್ತಿದ್ದೀವಿ ಅಂತ ಹೇಳಿದರು. ಇವು ಬಂದುಬಿಟ್ಟು ಕೌಜು ಅಂತಾರಲ್ಲ, ಕೌಜು ಅವು ಅವು. ಸೊ ಪಕ್ಕದಲ್ಲೇನೇ ಆ ಶಾಪಲ್ಲಿ ಕೌಜು ಕೂಡ ಇದ್ವು. ನಾವು ತುಂಬ ಸಾರಿ ಟ್ರೈ ಮಾಡಬೇಕು ಅಂತ ಅಂದ್ಕೋತಿದ್ದೀವಿ ಅದನ್ನು, ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಕೌಜುನ ಆದಿಗೆ ತುಂಬ ಇಷ್ಟ ಅಂತೆ ಅದು. ನೋಡಿದಿರಲ್ಲ ಫ್ರೆಂಡ್ಸ್, ಫೈನಲಿ ನಾವು ತಂದಿದ್ದು ಫಿಶ್ಶು. ಇದು ಬಂದುಬಿಟ್ಟು ಪಾಂಪ್ರೆಟ್ಟು, ಫ್ರೈಗೆ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಚಿಕನ್ನು, ನಾವೆಲ್ಲ ತುಂಬ ಮಾಡೋದಿಲ್ಲ, ಈಗ ಗೆಸ್ಟ್ ಬರ್ತಿದ್ದಾರೆ ಅಲ್ವಾ, ಅದಕ್ಕೋಸ್ಕರ ಫಿಶ್ನ ಜಾಸ್ತಿ ತಂದಿದ್ದೀವಿ ಸ್ವಲ್ಪ. ಮತ್ತು ಇದು ಬಂದುಬಿಟ್ಟು ಚಿಕನ್ ಶೇರ್ವಾಗೆ ರೆಡಿ ಮಾಡ್ತಾ ಇದ್ದೀನಿ ನಾನು. ಮತ್ತು ಬಿರಿಯಾನಿ ಇಷ್ಟು ಪ್ಲ್ಯಾನ್ ಹಾಕ್ಕೊಂಡಿರೋದು. ಚಿಕನ್ ಶೇರ್ವಾಗಿ ನಾನು ಇದು ಕೊಕೊನಟ್ಟು ಇದೆಲ್ಲ ಫಸ್ಟೇ ಮಿಕ್ಸಿಗೆ ಹಾಕ್ಕೊಂಬಿಟ್ಟಿರ್ತೀನಿ ಫ್ರೆಂಡ್ಸ್. ಇದು ಕೂಡ ಅಷ್ಟೇ, ನಾನು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಫುಲ್ ವಿಡಿಯೋ ಬೇಕು ಅಂದರೆ ಕಾಮೆಂಟ್ ಮಾಡಿ, ಬೇಕು ಅಂದರೆ ನೆಕ್ಸ್ಟ್ ಟೈಮ್ ಮಾಡಿದಾಗ ನೆಕ್ಸ್ಟ್ ವ್ಲಾಗಲ್ಲಿ ತಪ್ಪದೆ ಆ ರೆಸಿಪಿ ಕೂಡ ಹಾಕ್ತೀನಿ. ಸೊ ಶೇರ್ವಾ, ಚಿಕನ್ ಶೇರ್ವಾ ರೆಡಿ ಆಯಿತು. ಮತ್ತು ಬಿರಿಯಾನಿ ಕೂಡ ಒಂದು ಸೈಡ್ ಇಟ್ಟಿದ್ದೀನಿ. ಇದು ಬಂದುಬಿಟ್ಟು ಈ ರೆಸಿಪಿ ಆದಿದ್ದು, ಪಾಂಪ್ರೆಟ್ ಫಿಶ್ ಫ್ರೈ ಮಾಡೋದು ರೆಸಿಪಿ ಆದಿದ್ದು. ನನಗೆ ಅದು ಅಷ್ಟೊಂದು ಬರೋದಿಲ್ಲ ನೋಡಿ. ಚಿಕನ್ ಪೀಸಸ್ಸಿಗೆ ಎಲ್ಲ ನೀಟಾಗಿ ಕಲಸಿದ್ದಾದ ನಂತರ ಬಿರಿಯಾನಿ ಪೀಸಸ್ಸಿಗೆ ಒಗ್ಗರಣೆಗಿಟ್ಟಿದ್ದೀನಿ. ಒಂದು ಸೈಡ್ ಆದಿ ಫ್ರೈ ಮಾಡ್ತಾ ಇದ್ದಾರೆ ನೋಡಿದಿರಿ ಅಲ್ವ ಫ್ರೆಂಡ್ಸ್. ಒಂದು ಸೈಡು ಶೇರ್ವಾ ರೆಡಿಯಾಗಿದೆ, ಮತ್ತು ಒಂದು ಸೈಡು ಬಿರಿಯಾನಿಗೆ ಚಿಕನ್ ಎಲ್ಲ ಕುದೀತಾ ಇದೆ ನೀಟಾಗಿ ನೋಡಿ, ಕುದ್ದಿದೆ. ಸೊ ಫ್ರೆಂಡ್ಸ್, ಈ ರೆಸಿಪಿ ಕೂಡ ಅಷ್ಟೇನೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ ಬಿರಿಯಾನಿ ರೆಸಿಪಿದು ಕೂಡ ನೋಡಿ. ಫ್ರೆಂಡ್ಸ್, ನಾನು ಬಿರಿಯಾನಿಗೆ ರೈಸನ್ನು ಎಲ್ಲ ನಾರ್ಮಲ್ ರೈಸೇ ಹಾಕೋದಿಲ್ಲ, ಅರ್ಧ ಬಾಸ್ಮತಿ ರೈಸು ಮತ್ತು ಅರ್ಧ ನಾರ್ಮಲ್ ರೈಸು ಹಾಕ್ತೀನಿ.
ಎಲ್ಲ ಅದೇ ಹಾಕಿದರೆ ಅಷ್ಟೊಂದು ಟೇಸ್ಟಿ ಅನ್ಸೋದಿಲ್ಲ, ಒಂಥರ ಹೆವಿ ಅನ್ನಿಸ್ಬಿಡತ್ತೆ ಬರೀ ಬಾಸ್ಮತಿ ರೈಸ್ ಹಾಕಿದರೆ. ಅದಕ್ಕೋಸ್ಕರ ಅದೊಂದು ಸ್ವಲ್ಪ ಹಾಕ್ತೀನಿ ನಾನು. ಫ್ರೆಂಡ್ಸ್ ನೋಡಿ, ಕುಕಿಂಗ್ ಎಲ್ಲ ಮುಗೀತು. ಈಗ ನೋಡಿ, ಎಲ್ಲ ಉಳಿದಿದ್ದ ಪಾತ್ರೆ ಎಲ್ಲ ಇತ್ತು ಅಲ್ವಾ, ಎಲ್ಲ ಅಡುಗೆ ಮಾಡಿರೋದೆಲ್ಲ. ನನಗೆ ತಿಂದಿದ್ದು ಆದ ನಂತರ ತೊಳೆಯೋದು ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ ಫಸ್ಟು ಅಡುಗೆ ಮಾಡಿರೋದು ಮಾಡಬೇಕಾದ್ರೆ ಬಳಸಿರೋ ಎಲ್ಲ ವೆಸಲ್ಸು ಕೂಡ ಮೊದಲೇ ಕ್ಲೀನ್ ಮಾಡಿಬಿಡ್ತೀನಿ ನಾನು. ಊಟ ಆಗೋದಕ್ಕಿಂತ ಮೊದಲೇ ಕ್ಲೀನ್ ಮಾಡಿದರೆ ಸ್ವಲ್ಪ ಅಡುಗೆ ಮನೆ ನೀಟಾಗಿ ಕಾಣುತ್ತೆ ಅಲ್ವಾ, ಸೊ ತೃಪ್ತಿಯಾಗಿ ತಿನ್ಬೋದು ಅನ್ನೋ ಫೀಲಿಂಗು ನಂದು. ಸೊ ಯಾವಾಗಲೂ ನಾನು ಹಂಗೇ ಮಾಡೋದು, ಇರೋ ಪಾತ್ರೆಗಳನ್ನೆಲ್ಲ ನೀಟಾಗಿ ತೊಳೆದ್ಬಿಡ್ತೀನಿ, ಬೇಗ ಬೇಗ ತೊಳೆದ್ಬಿಡ್ತೀನಿ. ಊಟ ಆದಮೇಲೆ ಏನಪ್ಪ ಅಂದರೆ ನನಗೆ ವೆಸಲ್ಸು ಮತ್ತೆ ಇನ್ನೂ ತುಂಬ ಜಾಸ್ತಿ ಆಗಿಬಿಡುತ್ತೆ, ಊಟ ಆದಮೇಲೂ ಆಗಿರೋವು ಇರ್ತವೆ ಅಲ್ವಾ, ಸೊ ಇವು ಕೂಡ ಜಾಸ್ತಿ ಇರುತ್ತೆ. ಏನಾದರೂ ತುಂಬ 2-3 ರೆಸಿಪೀಸ್ ಮಾಡಿದಾಗ ಜಾಸ್ತಿ ಆಗ್ತವೆ, ಅದಕ್ಕೋಸ್ಕರ ನಾನು ಬೇಗ 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 ತೊಳೆದ್ಬಿಡ್ತೀನಿ. ಸೊ ಊಟಕ್ಕಿಂತ ಮೊದಲೇ ತೊಳೆದ್ರೇ ಕರೆಕ್ಟ್ ಅನಿಸುತ್ತೆ. ಫ್ರೆಂಡ್ಸ್, ನೀವು ಯಾವ ಥರ ಮಾಡ್ತೀರಾ? ಊಟ ಆದಮೇಲೆ ಎಲ್ಲ ಒಂದೇ ಸರಿ ತೊಳಿತೀರಾ, ಇಲ್ಲ ಅಂದರೆ ಊಟಕ್ಕಿಂತ ಮೊದಲೇ ತೊಳಿತೀರಾ? ನಾನಂತೂ ಮೊದಲೇ ತೊಳೆಯೋದು, ಎಲ್ಲ ಪಾತ್ರೆಗಳು ತೊಳೆಯೋದಕ್ಕೆ ಈಸಿ, ಬಟ್ ನಂಗೆ ಈ ಕಾಫಿದು ಟೀ ಮಾಡಿದಾಗಲೂ ತೊಳಿಬೇಕಂದರೆ ತುಂಬ ಕಷ್ಟ. ಆ ಬೌಲನ್ನು ನೋಡಿದ್ರಿ ಅಲ್ವ ಫ್ರೆಂಡ್ಸ್, ಎಲ್ಲ ನೀಟಾಗಿ ಮೊದಲೇ ತೊಳಿತಾ ಇದ್ದೀನಿ. ಒಂದು ಸೈಡು ಆದಿ ಬಂದುಬಿಟ್ಟು ಅವರು ಫಿಶ್ನ ಫ್ರೈ ಮಾಡ್ತಾ ಇದ್ದರು, ಎಲ್ಲ ಒಂದೇ ಸರಿ ಅಂದರೆ ಆಗೋದಿಲ್ಲ, ಅದಕ್ಕೋಸ್ಕರ ಮಾಡ್ತಾಯಿದ್ಲು. ಒಂದು ಸೈಡ್ ಅನ್ವಿ ಅಂತೂ ಎಳಿತಾ ಇರ್ತಾಳೆ, ಯಾವಾಗ ಕೆಲಸ ಮಾಡಿದರೂ ಕೂಡ ಅವಳು ಎತ್ಕೊಂಡೇ ಮಾಡಬೇಕು, ಅವಳು ನೋಡಬೇಕು ಅನ್ನೋದು ಅವಳು ಯಾವಾಗಲೂ ಹಂಗೆ ಮಾಡೋದು. ಬಟ್ ಆದರೂ ಕೂಡ ಆಪ್ಷನ್ ಇಲ್ಲ, ಏನೂ ಮಾಡೋದಕ್ಕೆ ಆಗೋದಿಲ್ಲ. ಸೊ ಮಾಡೋ ಕೆಲಸ ಬೇಗ ಬೇಗ ಮುಗಿಸಿದ್ರೇ ಮತ್ತು ಆಮೇಲೆ ಅವಳ ಹತ್ರ ಫ್ರೀಯಾಗಿರ್ಬೋದು. ಸೊ ಮತ್ತು ಅವಳನ್ನೂ ಕೂಡ ಎತ್ಕೊಂಡಿರ್ಬೋದು, ಒಂದು ಸೈಡ್ ಎತ್ಕೊಂಡ್ರೆ ನನಗೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಸೊ ನೋಡಿದ್ರಿ ಅಲ್ಲ ಫ್ರೆಂಡ್ಸ್, ಎಲ್ಲ ಫಾಸ್ಟಾಗಿ ತೊಳಿತಾ ಇದ್ದೀನಿ. ಎಲ್ಲ ಒಂದ್ಸರಿ ತಿಕ್ಕಿದ್ದಾದ ನಂತರ ತೊಳೆಯೋದು ನಾನು. ಮತ್ತು ಒಂದು ಸೈಡು ಆದಿ ಫಿಶ್ಶು ಫ್ರೈ ಮಾಡ್ತಾಯಿದ್ರು ಅಲ್ವಾ, ಟೇಸ್ಟ್ ಹೆಂಗಿದೆ, ಸಾಲ್ಟ್ ಆಗಿದೆಯಾ, ಖಾರ ಆಗಿದೆಯಾ, ನಾವಿಬ್ಬರು ಇಷ್ಟೇ ಫ್ರೆಂಡ್ಸ್, ಅವ್ರು ಮಾಡಿರೋ ರೆಸಿಪಿನ ನನಗೆ ಇಟ್ಟು ಇಟ್ಟು ಅದಾಗಿದೆಯಾ, ಇದಾಗಿದೆಯಾ, ಚೆನ್ನಾಗಿದೆಯಾ, ಟೇಸ್ಟ್ ಇದೆಯಾ ಅಂತ ಕೇಳ್ತಾ ಇರ್ತಾರೆ ಅವರು. ಸೊ ನಾನು ಮಾಡಿರೋದನ್ನು ನಾನು ತಿನ್ನಿಸ್ಬಿಟ್ಟು ನಾನು ಆ ಥರ ಕೇಳ್ತಾ ಇರ್ತೀನಿ, ಸಾಲ್ಟ್ ಆಗಿದೆಯಾ, ಉಪ್ಪಾಗಿದೆಯಾ ಅಂತ ಹೇಳಿಬಿಟ್ಟು. ಸೊ ಇಷ್ಟೇ ಫ್ರೆಂಡ್ಸ್, ನಾವು ಸಂಡೇಸ್ ಬಂದರೆ ಕೆಲವೊಂದು ಸಾರಿ ಆದಿಗೆ ಇಂಟ್ರೆಸ್ಟ್ ಇದ್ದರೆ ಅವರು ಕೂಡ ಕೆಲವೊಂದು ರೆಸಿಪೀಸ್ನ ಮಾಡ್ತಾ ಇರ್ತಾರೆ, ಹೊಸದಾಗಿ ಹೊಸ ರೆಸಿಪೀಸ್ನ ಟ್ರೈ ಮಾಡಬೇಕು ಅಂತ ಇದ್ದರೂ ಕೂಡ ಸಂಡೇಸೇ ತುಂಬ ಟ್ರೈ ಮಾಡೋದು ಅವರು, ಅದೆಲ್ಲನೂ ಕೂಡ ನಮ್ಮ ಮೇಲೆ ಪ್ರಯೋಗ ಮಾಡ್ತಾರೆ. ವರ್ಕೌಟ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನಮ್ಮ ಮೇಲಂತೂ ಪ್ರಯೋಗ ಮಾಡ್ತಾ ಇರ್ತಾರೆ. ಇಷ್ಟು ಫ್ರೆಂಡ್ಸ್, ಪಾತ್ರೆ ಅಂತೂ ಬೇಗ ಬೇಗ ತಿಕ್ಕಿದ್ದಾದ ನಂತರ ತೊಳೆದ್ಬಿಟ್ಟೆ. ವೈಟ್ ಆಗಿರೋದ್ರಿಂದ ಮೇಲ್ಗಡೆ ನಮಗೆ ಗ್ರಾನೈಟ್ ಟೈಲ್ಸು ಗೊತ್ತಿಲ್ಲ, ಅದು ಹಾಕಿರೋದ್ರಿಂದ ಕ್ಲೀನಿಂಗ್ ಅಂತೂ ತುಂಬ ಕಷ್ಟ ಫ್ರೆಂಡ್ಸ್. ಡೈಲಿ ಕ್ಲೀನ್ ಮಾಡಲೇಬೇಕು, ಒರೆಸ್ಲೇಬೇಕು, ಇಲ್ಲಾಂದರೆ ಹಂಗೆ ಕಾಣಿಸ್ತಾ ಇರುತ್ತೆ. ಸೊ ಕೌಂಟರ್ ಟಾಪು ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ನೋಡಿ ಫ್ರೆಂಡ್ಸ್, ಈಗ ಬಿರಿಯಾನಿ ಎಲ್ಲ ಅಡುಗೆ ಕೂಡ ರೆಡಿಯಾಗಿದೆ. ಫಿಶ್ ಫ್ರೈ, ಆನಿಯನ್ಸು, ಚಿಕನ್ ಶೇರ್ವಾ, ನೋಡಿ ಇದು ಚಿಕನ್ ಶೇರ್ವಾ ರೆಡಿಯಾಗಿದೆ, ಮತ್ತು ಒಂದು ಸೈಡು ಬಿರಿಯಾನಿ ಕೂಡ ರೆಡಿ, ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಫ್ರೆಂಡ್ಸು, ಸ್ವಲ್ಪ ಸ್ಮೂತಾಗಿ ಮಾಡಿದರೆ ಚೆನ್ನಾಗಿ ಬರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಬಿರಿಯಾನಿ ಕೂಡ ರೆಡಿಯಾಗಿದೆ, ಎಲ್ಲ ಊಟ ಮಾಡಿದ್ದಾಯಿತು. ಊಟ ಎಲ್ಲ ಮಾಡಿದ್ದಾದ ನಂತರ ನಾನು ಎಳ್ನೀರು ಕುಡಿತಾ ಇದ್ದೀನಿ. ಆದಿ ಊರಿಂದ ತಂದಿದ್ರು ಅಲ್ವಾ, ಆ ಎಳ್ನೀರನ್ನ ಕುಡಿತಾ ಇದ್ದೀನಿ ನೋಡಿ. ಸೊ ಇಷ್ಟು ಫ್ರೆಂಡ್ಸ್ ನನ್ನ ಲಾಗು, ಸಂಡೇ ಲಾಗು. ನೀವು ಯಾವ ಥರ ಮಾಡ್ತೀರಾ ಎವ್ರಿ ಸಂಡೇಸು? ಆ್ಯಕ್ಚುಲಿ ಮಧ್ಯಾಹ್ನ 3:30 ಹಂಗಾಗಿತ್ತು ಟೈಮು, ಅದಕ್ಕೋಸ್ಕರ ಇನ್ನು ಅದಾದ ನಂತರ ವೀಡಿಯೋನ ಎಂಡ್ ಮಾಡಬೇಕು ಅಂತ ಅನ್ನಿಸ್ತು, ಅದಾದ ನಂತರ ವೀಡಿಯೋ ಮಾಡಲಿಲ್ಲ ನಾನು. ಎಳ್ನೀರು ಕುಡಿದ್ಬಿಟ್ಟು ಉಳಿದಿರೋ ಕೆಲಸ ಬೇರೆ ಎಲ್ಲ ಇತ್ತು ಅಲ್ವಾ, ಅದನ್ನು ನೋಡ್ಕೋಬೇಕು ಅಂತೇಳ್ಬಿಟ್ಟು ಅದಾದ ನಂತರ
ಇನ್ನು ಅಷ್ಟೇ ಫ್ರೆಂಡ್ಸ್, ಇದು ನನ್ನ ಲಾಗು ಸಂಡೆ ಲಾಗು. ನೀವು ಯಾವ ಥರ ಎಂಜಾಯ್ ಮಾಡ್ತೀರಾ ನಿಮ್ಮ ಸಂಡೇನ? ಸೊ ನಾನ್ ವೆಜ್ ಜೊತೆ ಎಂಜಾಯ್ ಮಾಡ್ತೀರಾ, ವೆಜ್ ಜೊತೆ ಎಂಜಾಯ್ ಮಾಡ್ತೀರಾ ಕಾಮೆಂಟ್ ಮಾಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಅದು ಆ್ಯಕ್ಚುಲಿ ಇದೇನಂತಾರೆ, ಮಚ್ಚು ಏನೂ ಇರಲಿಲ್ಲ ಕಾಯಿನ ಹೊಡ್ಕೊಳ್ಳೋದಕ್ಕೆ. ಅದಕ್ಕೆ ಸ್ಕ್ರೂ ಡ್ರೈವರ್ ತೊಗೋಬಿಟ್ಟು, ಏನಂತಾರೆ ಫ್ರೆಂಡ್ಸ್ ಅದು ಸ್ಕ್ರೂ ಡ್ರೈವರೇ, ಅದೇನೋ ಗೊತ್ತಿಲ್ಲ ನನಗೆ ಅಷ್ಟೊಂದು ಪರ್ಫೆಕ್ಟಾಗಿ. ಸೊ ಅದರಲ್ಲೇನೇ ಅದು ನೀಟಾಗಿ ಕಾಯಿನ ಹೋಲ್ ಮಾಡಿಬಿಟ್ಟು ಹಂಗೆ ಕುಡಿತಾ ಇದ್ದೀನಿ ನೋಡಿ, ಸ್ಟ್ರಾ ಇಲ್ಲ ಏನೂ ಇಲ್ಲ. ಸೊ ಇದು ಫ್ರೆಂಡ್ಸ್ ಸಂಡೇ ಲಾಗು. ಸಂಡೇ ಲಾಗ್ ಇಷ್ಟ? ಸೊ ಇಷ್ಟು ಫ್ರೆಂಡ್ಸ್ ನನ್ನ ಸಂಡೇ ಲಾಗು. ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ಥರ ಎವ್ರಿ ಸಂಡೇಸು ಕೂಡ ಲಾಗ್ಸ್ ಬರ್ತಾ ಇರುತ್ತೆ. ಇದು ಏನು ಅಂತ ಅಂದ್ಕೋತಿದ್ರೆ ಅವರೇ ಕೈ ಬಾತು, ಅದು ಲಾಸ್ಟ್ ಕ್ಲಿಪ್ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ.